नमस्कार वीक्षकरे, अळेबीडु किचन गे स्वागत। इवत्तिन रेसिपी अवरेकाळु सांबार्न होस तर माडोदु याव तर अंत तोरिस्कोड्ता इदीनि। अदक्के मुंचे नन्न चानल गे सब्स्क्राइब माडि लाइक कोडि। ओंदु जार अल्लि ओंदु हिडियष्टु कोत्तमरि सोप्पु, मूरु बेळ्ळुळ्ळि पीस हाकोत्ता इदीनि, ओंदु ईरुळ्ळिन कट् माडिकोंडिदीनि, अर्ध कप्पष्टु कडले हाकोत्ता इदीनि, अर्ध कप्पष्टु कायितुरि हाकोत्ता इदीनि, काल कप्पष्टु सांबार पौडर, स्वल्प हुणसे हण्णु रुचिगे स्वल्प नीरु हाकोंडु ग्रैंड माड्कोबेकु। इवाग ग्रैंड आगिदे। इवाग नावु ओंद प्यान अल्लि अर्ध बोल्नष्टु अवरेकाळु सुलिदिट्कोंडिदीनि, ओंद कप्पष्टु आलूगड्डे, एरडु पीसु हसिमेणसिनकायि हाकोता इदीनि, काल टेबल स्पून अष्टु अरिशिण हाकोंडिदीनि। नीरन एष्टु बेकष्टु हाकोळ्ळि, अंद्रे नानु इल्लि ओंदु अर्ध जग्गष्टु हाकिदीनि। 10 करिबेविन एले हाकोंतिदीनि, स्वल्प एण्णे हाकोळ्ळि, चेन्नागि बेयुत्ते तरकारि एल्ल। ओंदु विशल् कूगिस्कोळ्ळि, ಈಗ ಕೂಗಿದೆ ಒಂದು ವಿಶಲು। ಪ್ಯಾನ್ ಅಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಕಪ್ ಅಷ್ಟು ಈರುಳ್ಳಿ ಹಾಕೋತಾ ಇದೀನಿ, ಒಂದು 3 ಮೆಣಸಿನಕಾಯಿ ಹಾಕೊಂಡಿದ್ದೀನಿ, ಒಂದು ಮೆಣಸಿನಕಾಯಿ। ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ನೀವು ಈ ಅವರೇಕಾಳು ಸಾಂಬಾರನ ಬೇರೆ ತರ ಮಾಡ್ಕೊಂಡಿರ್ತೀರಾ, ಈ ರೀತಿ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ ಟೇಸ್ಟ್। ಸ್ವಲ್ಪ ಇಂಗ ಹಾಕಂತಾ ಇದೀನಿ ಒಂದು ಸ್ವಲ್ಪ। ಈಗ ಟೊಮ್ಯಾಟೋನ ಇದಕ್ಕೆ ಹಾಕಿ ಬಾಡಿಸ್ಕೊತಾ ಇದೀನಿ, ಎರಡು ಟೊಮ್ಯಾಟೋ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನ ಬಾಡಿಸ್ಕೊಳ್ಳಿ ಚೆನ್ನಾಗಿ। ಈ ಟೊಮ್ಯಾಟೋನ ತರಕಾರಿ ಜೊತೆ ಬೇಯಿಸ್ಕೋಬಾರದು, ಸಾಂಬಾರ್ ಅಷ್ಟು ಟೇಸ್ಟ್ ಬರಲ್ಲ, ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು, ರುಚಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ। ಇವಾಗ ಮಸಾಲೆನ ಹಾಕೋತಾ ಇದೀನಿ, ರುಬ್ಬಿಟ್ಟಿದ ಮಸಾಲೆನ। ಟೊಮ್ಯಾಟೋ ಒಂದು 10 ನಿಮಿಷ ಬಾಡಿಸ್ಕೋಬೇಕು ಚೆನ್ನಾಗಿ। ಇವಾಗ ಮಸಾಲೆ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಳ್ಳಿ, ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದಿಬೇಕು ಮಸಾಲೆ। ಅವರೇಕಾಳು ಸೀಸನ್ ಅಲ್ಲಿ ಈ ತರ ಸಾಂಬಾರ್ನ ಮಾಡ್ಕೊಂಡು ನೋಡಿ, ಅವರೇಕಾಳು ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ। ಒಂದು 5 ನಿಮಿಷ ಕುದಿಸ್ಕೊಳ್ಳಿ, ಚೆನ್ನಾಗಿ ಕುದಿಯುತ್ತೆ ಮಸಾಲೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ। ಸಾಂಬಾರ್ ಆಮೇಲೆ ಕುದಿಸ್ಕೋಬೇಕು, ಆದ್ರೂ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ। ಈಗ ಕುದಿದೆ, ಈಗ ಬೇಯಿಸಿರದಕ್ಕಂತ ಆಲೂಗೆಡ್ಡೆ ಅವರೇಕಾಳು ಹಾಕೋತಾ ಇದೀನಿ। ಈಗ ನಾವು ಅದಕ್ಕೆ ಹಾಕಿದ್ವಲ್ಲ ಮುಂಚೆನೇ ನೀರು, ಅದೇ ಸಾಕು, ಬೇಕು ಅಂದ್ರೆ ಸ್ವಲ್ಪ ಆಡ್ ಮಾಡ್ಕೊಳ್ಳಿ, ನಾನು ಅಷ್ಟೇ ಹಾಕೊಂಡಿದ್ದೀನಿ। ಇಷ್ಟು ಗಟ್ಟಿ ಇರಬೇಕು ಸಾಂಬಾರು, ತುಂಬ ಚೆನ್ನಾಗಿರುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ। ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ, ಇನ್ನು ಸ್ವಲ್ಪ ಹಾಕೋತಾ ಇದೀನಿ, ಒಂದು 2 ಪೀಸ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ರುಚಿಗೆ, ಸ್ವಲ್ಪ ಕಾಯಿ ತುರಿನ ಮೇಲೆ ಉದುರಿಸಿದ್ದೀನಿ। ಈ ಸಾಂಬಾರ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ। ಈ ಸಾಂಬಾರ್ ಇವಾಗ ಒಂದು 10 ನಿಮಿಷ ಕುದಿಸ್ಕೊಳ್ಳಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೋತಾ ಇದ್ದೀನಿ। ಇವಾಗ ಅವರೇಕಾಳು ಸಾಂಬಾರು ರೆಡಿ ಆಯಿತು ನೋಡಿ। ಇವಾಗ ಇದು ಅನ್ನದ ಜೊತೆಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಕುದಿಸ್ಕೊಂಡಾದ್ಮೇಲೆ ಇವಾಗ ರೆಡಿ ಆಗಿದೆ ಅವರೇಕಾಳು ಸಾಂಬಾರು ರೆಡಿ ಇದೆ। ಇದನ್ನು ತುಪ್ಪದ ಜೊತೆ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ ನೀವು